ಉದ್ಯೋಗ ಖಾತ್ರಿ ಬರೋಕ್ಕಿಂತ ಮೊದಲು ಮುಂಬೈ ಪುಣೆ ದಂಧಿಗೆ ಹೋಗ್ತಿದ್ದೆವು, ಮತ್ತು ಇಲ್ಲೇ ಊರು ರೈತರ ಬಲ್ದೆ ಕೆಲಸ ಮಾಡ್ತಿದ್ದೇವೆ ರೀ. ಆದರೆ ಇದು ಉದ್ಯೋಗ ಖಾತ್ರಿ ಬಂದ ಬಳಿಕ ನಮಗೆ ಏಕ್ ನಂಬರ್ ಅನಿಸ್ಯದ, ಅನುಕೂಲ ಆಗಿದೆ ರೀ. ಇದು 150 ದಿನ ಹಾಜರಿ ಮುಗಿದ ಬಳಿಕ ನಮ್ಮ ಶಿವಸ್ ಅವರು ನಮ್ಮ ಗುಲ್ಬರ್ಗ ಕರೆದು ಹೈದರಾಬಾದ್ ಟ್ರೈನಿಂಗ್ ಕಳೋದ್ರು. ಟ್ರೈನಿಂಗ್ ತೊಗೊಂಡು ಬಂದ ಬಳಿಕ ಇಲ್ಲಿ ನಮ್ಮ ಊರಿಗೆ ಒಂದು ಮಷಿನ್ ಕೊಟ್ಟು ಕಳೋದ್ರು. ಮಷಿನ್ ಕೊಟ್ಟು ಕಳೋದ ಬಳಿಕ ಆ ಮಷಿನ್ ನಾವು ಇಲ್ಲಿ ತಂದು ಕೆಲಸ ಚಾಲು ಮಾಡಿದೇವೆ ರೀ. ಇಲ್ಲಿ ಮುಂದೆ ಇವೇ ನಮ್ಮ ಊರಾಗಿ ಇವೇ ಮಾಡಿ ಮನೆ ಕಟ್ಕೋತೀವಿ. ಅಂಗನವಾಡಿ ಶೌಚಾಲಯ ಕಟ್ಟಲಿಕ್ಕೆ ಇವೇ ಉಪಯೋಗ ಮಾಡುತ್ತೆ ಸಾಬ್ರ ಹೇಳ್ಯಾರ ರೀ. ಹೋದ ವರ್ಷ ಈ ನಮ್ಮ ಸಿ ಎಸ್ ಅವ್ರಿ ನೀವೆಲ್ಲ ಒಂದು 8-10 ಮಂದಿ ಕಲ್ತಕರೆ ನೀವು ಹೈದರಾಬಾದ್ಗೆ ಹೋಗ್ಬೇಕು, ಇವು ನಿಮ್ಮ ಟೈಮಿಂಗಿದ್ರಿಂದ ನಿಮ್ಮ ಕೆಲಸ ಅಲ್ಲಿ ಟ್ರೈನಿಂಗ್ ಕೊಟ್ಟೆವು ಅಂದಕ್ಕ ಅವು ನಾವು ಇದಕ್ಕೆ ಹೈದರಾಬಾದ್ಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದೇವ್ರಿ. ನಾ ಇದನ್ನು ಈಗ ಬ್ಯಾಸಿಗೆಯಲ್ಲಿ 8 ತಿಂಗಳ ಇದು ದಂಧೆ ಮಾಡಿದೇವೆ ರೀ. ಈ ದಂಧೆ ಮಾಡಿದ ಬಳಿಕ ನಮಗೆಲ್ಲ ಅನುಕೂಲ ಆಗ್ಯದ ರೀ. ನಾವು ಎಲ್ಲಿ ಬಾಂಬೆ ಪುಣೆ ಎಲ್ಲಿ ಹೋಗಿಲ್ಲ ರೀ, ಈ 2-3 ವರ್ಷ ಐತ್ರಿ ಇದೇ ಕೆಲಸನೇ ನಾವು ಮಾಡ್ಲಿಕ್ಕೆ. ಮೊದಲನೇ ಒಳ್ಳೆ ಇದು ಆಗ್ಯದ ರೀ, ನಮ್ಮ ಚುಕ್ಕ ಹುಡುಗರಿ ಸಾಲಿ ಕನ್ಸಲಕ್ಕೆ ಅನುಕೂಲ ಆಗ್ಯದ ರೀ. ಸಿ ಎಸ್ ಸಿ ಬಿ ಇಟ್ಟಂಗಿಯು ಸ್ಥಳೀಯವಾಗಿ ಸಿಗ್ತಕ್ಕಂಥ ಮಣ್ಣು, ಸಿಮೆಂಟು, ಕ್ವಾರಿ ಡಸ್ಟು ಹಾಗೂ ಸುಣ್ಣ ಮತ್ತು ನೀರು ಮಿಶ್ರಣ ಮಾಡಿ ನಮ್ಮ ಮಹಿಮಾಯಿಯಿಂದ ತರ್ತಕ್ಕಂಥ ಮೃದ ಪ್ರೆಸ್ನರ್ ಮಷಿನಲ್ಲಿ ಹಾಕಿ ಪ್ರೆಸ್ ಮಾಡಿ ತೆಗೆದಾಗ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಇದು ಇಟ್ಟಂಗಿ ಬಂದುಬಿಡ್ತದೆ. ಮತ್ತು ಅದು ಎಕ್ದಮ್ ಶಾರ್ಪ್ ಎಡ್ಜಸ್, ನೋಡಲು ಕೂಡ ಭಾಳ ಸುಂದರವಾಗಿದೆ. ಮತ್ತು ಅದು ಲೋಕಲ್ನಲ್ಲಿ ಸಿಗ್ತಕ್ಕಂಥ ಇಟ್ಟಂಗಿಗಿಂತಲೂ ಸುಮಾರು 3 ಪಟ್ಟು ಜಾಸ್ತಿಯಾಗಿ ಸೈಜ್ ಇರ್ತದೆ. ಮತ್ತು ಅದರದ್ದು ಸಾಮರ್ಥ್ಯ ಕೂಡ ಈ ಲೋಕಲ್ನಲ್ಲಿ ಸಿಗ್ತಕ್ಕಂಥ ಇಟ್ಟಂಗಿಗಿಂತಲೂ ಜಾಸ್ತಿ ಆಗಿದೆ. ತರಬೇತಿ ಈಗಾಗಲೇ NIRD ಹೈದರಾಬಾದಲ್ಲಿ ತರಬೇತಿ ಹಾಗೂ ಕಮಲಾಪುರದಲ್ಲಿ 2 ದಿವಸಗಳ ತರಬೇತಿ ನೀಡಲಾಗಿದೆ ಎಲ್ಲ ಗೌಂಡಿಗಳಿಗೆ. ಅದೇ ಮಾಶಾಡ್ದು ಒಂದೇ ಅಲ್ಲದೆ ಎಲ್ಲ ತಾಲೂಕುಗಳಿಗೆ ಅಂದ ಮಷಿನನ್ನು ಖರೀದಿಸಲಾಗಿದೆ. ಮಾಶಾಡ್ ಮಾತ್ರ ಈಗಾಗಲೇ ಸ್ಟಾರ್ಟ್ ಮಾಡಿದೆ, ಉಳಿದ ಕಡೆಯಿಂದ ಮಣ್ಣು ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳಿಸಿದೆ. ಈ ಮಾಶಾಡದಲ್ಲಿ ತಯಾರಾದಂಥ ಇಟ್ಟಿಗೆ ನೋಡ್ರಿ, ಯಾವುದಕ್ಕಾಗಿ ಬಳಸ್ತಾರೆ? ಅದನ್ನು IMI ಮನೆಗಳ ನಿರ್ಮಾಣ ಹಾಗೂ NREG ಅಡಿಯಲ್ಲಿ ಕಟ್ಟಲಾಗುತ್ತಿರುವ ಅಂಗನವಾಡಿ ಕಟ್ಟಡ ಹಾಗೂ ಶಾಲೆ ಕಟ್ಟಡ. ನಾರ್ಮಲ್ ಇಟ್ಟಿಗಕ್ಕಿಂತ ಡಬಲ್ ಕ್ವಾಲಿಟಿ ಅಂದರೆ ಸ್ಟ್ರಾಂಗ್ ಸ್ಟ್ರೆಂತಲ್ಲಿ ಹೆಚ್ಚಿದೆ, ಮತ್ತು ನಾರ್ಮಲ್ ಇಟ್ಟಿಗೆಕ್ಕಿಂತ 3 ಪಟ್ಟು ದೊಡ್ಡದಿದೆ. ಈ ಇಟ್ಟಂಗೆ ವೈಶಿಷ್ಟ್ಯ ಅಂದರೆ ಇದಕ್ಕೆ ಸುಡೋದ ಅವಶ್ಯಕತೆ ಇಲ್ಲ, ಇದು 21 ದಿವಸ ಕ್ಯೂರಿಂಗ್ ಮಾಡಬೇಕು.